ಸ್ನೇಹಿತರೆ ನಮಸ್ಕಾರ. ಕಳೆದ ಒಂದು ವಾರದಿಂದ ನನ್ನ ಯೂಟ್ಯೂಬ್ ವಿಡಿಯೋಗಳಿಗೆ ಒಂದಿಷ್ಟು ಕಮೆಂಟ್ಗಳು ಬರ್ತಾ ಇದೆ. ಆ ಕಮೆಂಟ್ಗಳೇನೆಂದ್ರೆ, ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಒಂದಾದರೂ ವಿಡಿಯೋ ಮಾಡಿ ಅಂತ. ಒಂದೆರಡು ಸಲ ನೋಡಿದೆ, ಒಂದೆರಡು ಕಮೆಂಟ್ಗಳಂತ ಸುಮ್ಮನಾದೆ. ಮತ್ತೆ ಮತ್ತೆ ಕಮೆಂಟ್ಗಳು ಬರೋ ಸ್ಟಾರ್ಟ್ ಆಯಿತು, ಡ್ರೋನ್ ಪ್ರತಾಪ್ ಅವರಿಗೆ ಉಗಿದು ವಿಡಿಯೋ ಮಾಡಿ ಇಲ್ಲ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ವಿಡಿಯೋ ಮಾಡಿ ಅಂತ. ಅವರೆಲ್ಲರ ಕಮೆಂಟ್ಗಳಿಗೂ ನಾನು ನೋಡೋಣ ಅಂತ ಸುಮ್ಮನಿರ್ತಿದ್ದೆ. ಹಾಗಂತ ಯಾರೊಬ್ಬರನ್ನ ಅವಮಾನ ಮಾಡಿ ಅಥವಾ ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ತೇಜೋವಧೆ ಮಾಡಿ ನನ್ನ ಚಾನೆಲ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದು ಅಥವಾ ನನ್ನ ವ್ಯೂಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋಂತ ವ್ಯಕ್ತಿತ್ವ ನನ್ನದಲ್ಲ. ಹಾಗೆ ಒಂದು ಮಾತು, ನನ್ನ ಚಾನಲ್ನಲ್ಲಿ ಅವ್ರ ಬಗ್ಗೆ ವಿಡಿಯೋ ಮಾಡಿ ನನ್ನ ವ್ಯೂವರ್ಸ್ಗೆ ಏನ್ ಲಾಭ, ಇದರಿಂದ ಏನಾದ್ರೂ ಸಂದೇಶ ಕೊಡ್ಬೇಕಲ್ವಾ, ಆ ಒಂದು ಕಾರಣದಿಂದ ಮಾಡಿಲ್ಲ. ಹಾಗೆ ಎಲ್ರಿಗೂ ಸತ್ಯಾಸತ್ಯತೆ ಗೊತ್ತಿದೆ, 360 ಕೆಜಿನ ಬ್ಯಾಗ್ ಅನ್ನು ಹೊತ್ಕೊಂಡು ಯಾರು ಇಲ್ಲಿಂದ ಹೋಗೋಕ್ಕಾಗಲ್ಲ, ಗ್ರೇಟ್ ಖಾಲಿಗೂ ಆಗಲ್ಲ ಬಂಧುಗಳೇ. ಹಾಗೆ 87 ದೇಶಗಳು ಆಫರ್ ಅನ್ನ ಕೊಟ್ಟಿದ್ದಾವೆ ಅಂತಿದ್ರು, ಬಿಟ್ಟಾಕಿ. ಹಾಗೆ ಮಿಕ್ಸಿಯ ಬಿಡಿ ಭಾಗಗಳಿಂದ ಅಂದ್ರೆ ಮಿಕ್ಸಿಯ ಮೋಟಾರ್ಗಳಿಂದ 600 ಡ್ರೋನ್ಗಳನ್ನ ತಯಾರಿಸಿದ್ದೇನೆ ಅಂದ್ರು. ಸೊ ಅದ್ರ ಬಗ್ಗೆ, ಆ ಡ್ರೋನ್ ತಯಾರಿಸಿರೋ ಬಗ್ಗೆ ಒಂದು ಫೋಟೋ ಸಹ ಇಲ್ಲ, ಒಂದು ವಿಡಿಯೋ ಸಹ ಇಲ್ಲ, ಇನ್ನೇನ್ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ಲಿ ನಾನು. ಹಾಗೆ ತನ್ನ ತಾಯಿಯ ಮಾಂಗಲ್ಯ ಸೂತ್ರವನ್ನ ಮಾರಿ ವಿದೇಶದಲ್ಲಿ ಡ್ರೋನ್ ಅನ್ನ ತಯಾರಿಸಿದ್ದೇನೆ ಅಂತ ಹೇಳ್ಕೊಳ್ತಾ ಇದ್ರು. ಅದೇನೇ ಆಗ್ಲಿ, ತಪ್ಪು ಮಾಡಿದ್ರೆ ಕಾನೂನಿದೆ, ಅವರನ್ನ ಖಂಡಿತವಾಗಿ ಶಿಕ್ಷೆ ಒಳಗಾಗುತ್ತಂತ ಹೇಳ್ತಾ ಇಷ್ಟೇ ಬಂಧುಗಳೇ, ಮತ್ತೇನ್ ಮಾತಾಡ್ಲಿಕ್ಕೆ ನನ್ನ ಹತ್ರ, ಏನಂತ ಮಾತಾಡ್ಲಿ, ಅವ್ರ ಬಗ್ಗೆ ಮಾತಾಡಿ ನನಗೆ ಲಕ್ಷ ಲಕ್ಷ ವ್ಯೂಸ್ ಬರ್ಬೇಕಂತಿಲ್ಲ. ನನಗನ್ನಿಸಿರೋದನ್ನ ಹೇಳಿದ್ದೇನೆ, ನಾನು ಹೇಳಿರೋ ಮಾತು ನಿಮಗೆ ಸರಿ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೇನೆ. ಧನ್ಯವಾದಗಳು.